ಹಲೋ, ನಮಸ್ಕಾರ. ಇದು ಲಕ್ಕಿ ಗೋಟ್ ಫಾರ್ಮ್ ಇಂದ. ಇವತ್ತು ನೋಡ್ತಾ ಇರ್ಬೋದು ಹೊಸ ಲೋಡ್ ಬಂದು ಇಳಿದಿದೆ. ಸೊ ಎಲ್ಲ ಈಗ ರೆಸ್ಟ್ ಮಾಡ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಇವತ್ತೇ ಮಾರ್ನಿಂಗ್ ಬಂದು ಇಳಿದಿದೆ ಹತ್ತಕ್ಕಂಗೆ. ಸೊ ಇವಾಗ ಈ ಗ್ರೂಪಲ್ಲಿ ಬಂದಿರೋದು ಅಂದರೆ ಶಿರೋಯಿ ಮತ್ತು ಬೀಟಲು. ಸೊ ನೀವು ನೋಡ್ತಾ ಇರ್ಬೋದು ಶಿರೋಯಿ ಬೀಟಲು ಎಲ್ಲ ಯಾವ ಥರ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತಂದು. ನಿಮಗೆ ಮಲ್ಟಿಪಲ್ ಕಲರಲ್ಲೂ ಸಿಗುತ್ತೆ. ಸೊ ಪ್ರೆಗ್ನೆನ್ಸಿ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದು. ಶಿರೋಯಿ ನೋಡಿ ಹೆಂಗಿದೆ. ಸೊ ಇದು ಆವರೇಜ್ ಮರೀರಿ, ಇದು ಶಿರೋಯಿ. ಸೊ ನಿಮಗೆ ಯಾವುದೇ ಥರ ಶಿರೋಯಿ ಬೀಟಲ್ಲು ಪ್ರೆಗ್ನೆನ್ಸಿ ಬೇಕು ಅಂದರೆ ಪ್ರೆಗ್ನೆನ್ಸಿನೂ ಸಿಗುತ್ತೆ. ಇಲ್ಲಿ ನೋಡಿ ಕ್ರಾಸಿಂಗಿಗೆ ನಿಮಗೆ ಬೀಟಲ್ಲು ಯಾವ ಥರ ಇದೆ ಅಂತ ಅಂದು. ಇದು ಮಿನಿಮಮ್ ಅಂದರೆ 40 ಕೆಜಿ ಮೇಲೆ ಬರ್ತದ್ರಿ ಇದು. ಸೊ ಇವತ್ತೇ ಬಂದಿದೆ ಲೋಡೆಲ್ಲ. ನಿಮಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದು. ಈ ಸರಿ ಜಾಸ್ತಿ ಮಾಲ್ ಬಂದು ಶಿರೋಯಿನೇ ಬಂದಿದೆ. ಸೊ ಯಾರಿಗೆ ಆದರೂ ಶಿರೋಯಿ ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನೀವು ನೋಡ್ತಾ ಇರ್ಬೋದು ಕ್ವಾಲಿಟಿ ಎಲ್ಲ ಎಷ್ಟು ಸಖತ್ತಾಗಿದೆ ಅಂತಂದು. ನಿಮಗೆ ಪ್ಯೂರ್ ಬ್ರೌನಲ್ಲಿ ಬೇಕಂದ್ರೂ ಸಿಗುತ್ತೆ ನೋಡಿ. ಇದು ಇದು ಬಂದು ಶಿರೋಯಿ ಮೇಲು. ಸೊ ನಿಮಗೆ ಇಲ್ಲ ನನಗೆ ಪ್ಯಾಚಸ್ ಬೇಡ, ಪ್ಯೂರ್ ಬ್ರೌನ್ ಬೇಕಂದ್ರೂ ಆ ಥರನೂ ಸಿಗುತ್ತೆ. ಸೊ ನಿಮಗೆ ಯಾವುದೇ ಥರ ಕೇಳಿದ್ರೂ ನಾವು ತರಿಸ್ತೀವಿ, ಆ ಥರ ಏನಿಲ್ಲ. ನೀವು ಕ್ವಾಲಿಟಿ ನೋಡಿ ಸಾಕು. ನೀವು ಒಂದು 10 ರೂಪಾಯಿ ಕೊಡ್ತಾ ಇದ್ದೀರ ಅಂದರೆ ನಮಗೂ ನಿಮಗೂ ಕೂಡ ಒಂದು ಭರವಸೆ ಇರುತ್ತಲ್ವಾ. ಸೊ ಕ್ವಾಲಿಟಿ ನೋಡ್ಕೊಳ್ಳಿ ಹೆಂಗಿದೆ ಅಂತಂದು. ಮತ್ತು ಅತಿ ಹೆಚ್ಚು ಹಾಲು ಕೊಡೋದು ಅಂದರೆ ಬೀಟಲು ಮತ್ತು ಶಿರೋಯಿನೇ ರೀ. ಸೊ ಯಾರಿಗೆ ಆಗಲಿ ಯಾವುದೇ ಪರ್ಪಸ್ ಆಗಲಿ ಬೇಕು ಅಂದರೆ ನೀವು ಬೇಗ ನಮಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಬುಕ್ಕಿಂಗ್ ಮಾಡಿ. ಮತ್ತು ವಿಡಿಯೋದಲ್ಲಿ ಹಾಲು ಕರೆಯೋದು ನೋಡ್ರಿ ಎಷ್ಟು ಸ್ಪೀಡ್ ಇದು ಮಾಡ್ತಿದ್ದಾರೆ ಅಂತಂದು. ಲಕ್ಷ ಕೆಲಸ ಮಾಡ್ತಾರ್ರಿ ಆದರೂ ಹಾಲು ಕರೀತಾರೆ. ಸೊ ನೋಡ್ರಿ ಇದೇ ಕೆಲಸ ಅದೇ ಕೆಲಸ ಅಂತ ಯಾವತ್ತೂ ನೋಡಲ್ರಿ. ಅವರು ಸಾಕ್ತಾ ಇದಾರಂದ್ರೆ ಇದು ಅದು ಅಂತ ಏನು ಇದು ಮಾಡಿದಿರಾ. ಅವರೇ ಖುದ್ದು ಇಂಜೆಕ್ಷನ್ ಇಂದ ಹಿಡಿದು ಅದಕ್ಕೇನೇ ಆಗಲಿ ಅದ್ರ ಮಕ್ಕಳ ಥರ ನೋಡ್ಕೊತಾರ್ರಿ ಅವರಾದರೆ ನಮ್ಮ ಸರ್ರು. ಸೊ ನೋಡ್ತಾ ಇರ್ಬೋದು ನೀವು ಏನು ಫುಲ್ ಎಕ್ಸ್ಪೀರಿಯನ್ಸ್ ಐತೆ ಆ ಥರ ಹಾಲು ಕರಿತಾ ಇದ್ದಾರೆ ಅವರು. ಮತ್ತೆ ಹೇಳ್ತೀರಾ ಹೆಚ್ಚಿನ ಹಾಲು ಸಿಗಲ್ಲ ಹೆಚ್ಚಿನ ಹಾಲು ಸಿಗಲ್ಲ. ನೋಡ್ರಿ ಲೈವ್ ಆಗೇ ತೋರಿಸ್ತಾ ಇದ್ದೀವ ಹಾಲು ಎಷ್ಟು ಬರ್ತಾ ಇದೆ ಅಂತಂದು. ಮತ್ತೆ ಬೀಟಲ್ಲು ಮತ್ತೆ ಶಿರೋಯಿಯಲ್ಲೇ ಸರ್ ನಿಮಗೆ ಜಾಸ್ತಿ ಮಾಲ್ ಅಂದರೆ ಹಾಲು ಸಿಗೋದು. ಸೊ ನೀವು ನೋಡ್ತಾ ಇರ್ಬೋದು ಪ್ರೆಸೆಂಟ್ ಲೈವೇ ತೋರಿಸ್ತಾ ಇದ್ದೀವಿ ಹೆಂಗೆ ಹಾಲು ಬರ್ತಾ ಇದೆ ಅಂತಂದು. ಎಲ್ಲ ಕೇಳ್ತೀರಾ ಹಾಲು ಬರಲ್ಲ ಹಂಗೆ ಹಿಂಗೆ ಅಂತಂದು. ನೀವು ಲೈವ್ ನೋಡ್ತಾ ಇರ್ಬೋದು ಎಷ್ಟೇ ಲಕ್ಷ ಲಕ್ಷ ದುಡೀಲಿ ಖುದ್ದು ಅವರೇ ಹಾಲು ಕರಿತಾ ಇದ್ದಾರ್ರಿ ನೋಡಿ ಸರ್. ಇದು ಬಂದು ಬರ್ಬರಿ ಮೇಲು. ಸೊ ಇದು ಕಸ್ಟಮರ್ ಇಷ್ಟಪಟ್ಟು ತರಿಸ್ಕೊಂಡಿರೋದು. ಸೊ ಯಾರೇ ಆಗಲಿ ನೀವು ಈ ಥರ ಬೇಕು ಅಂದರೆ ಅಂಥದ್ದೇ ತರಿಸ್ಕೊಡ್ತೀವಿ ರೀ. ನಾವು ಒಂದು 10 ಕೊಟ್ಟು ತೊಗೊಂಡೋಗಿ ಅಂತ ಯಾವತ್ತೂ ಹೇಳಲ್ಲ. ನೀವು ಇಷ್ಟಪಟ್ಟು ನಿಮ್ಗೆ ಇದೇ ಕಲರ್ ಬೇಕು ಅಂದರೆ ಅದೇ ಕಲರೇ ತರಿಸ್ಕೊಡ್ತೀವಿ. ಈ ಸರಿ ಫಸ್ಟ್ ಕ್ಲಾಸ್ ಮಾಲ್ ಬಂದಿರೋ ಜಾಸ್ತಿ ಮಾಲ್ ಬುಕ್ ಆಗಿರೋದೇ ಶಿರೋಯಿ ರೀ. ಸೊ ನಿಮಗೆ ಯಾವುದೇ ಥರ ಒಬ್ಬೊಬ್ರಿಗೆ ಶಿರೋಯಿ ಪ್ಯಾಚಸ್ ಬೇಡ ಅಂತೀರಿ, ಪ್ಯೂರ್ ಬ್ರೌನ್ ಕೊಡಿ ಅಂತೀರಿ. ಸೊ ಆ ಥರ ನಿಮಗೆ ಯಾವ ಥರ ಕೇಳ್ತೀರ ಆ ಥರ ಸಿಗುತ್ತೆ ಸರ್. ನಿಮಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಬೇಕಂದ್ರೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಸಿಗ್ತದೆ ಬೀಟಲಲ್ಲಿ, ನಿಮಗೆ ಶಿರೋಯಲ್ಲಿ ಇಲ್ಲ ಬ್ರೌನೇ ಬೇಕಂದ್ರೆ ಬ್ರೌನ್ ಸಿಗುತ್ತೆ, ಇಲ್ಲಾಂದರೆ ವೈಟ್ ಪ್ಯಾಚಸ್ ಇರಬೇಕಂದ್ರೆ ವೈಟ್ ಪ್ಯಾಚಸ್ ಸಿಗುತ್ತೆ. ಇದು ನೋಡ್ರಿ ಇದು ಬಂದು ಬೀಟಲು, ನಿಮಗೆ ಬ್ರೌನ್ ಆ್ಯಂಡ್ ವೈಟ್ ಎರಡು ಮಿಕ್ಸ್. ಸೊ ಈ ಥರ ಕಲರು ಕೇಳಿದ್ರೆ ಒಬ್ರು ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಸಲುವಾಗಿ ಈ ಥರ ಕಲರ್ಸ್ ತರಿಸಿದ್ದೀವಿ. ಇದು ನೋಡ್ರಿ ಈಗ ಮಲ್ಟಿಪಲರ್ ಕಲರ್ ಬೇಕು ಅಂತೀರಾ ಅದೂ ಸಿಗುತ್ತೆ ಸರ್. ನೋಡ್ರಿ ಅಲ್ಲೆಲ್ಲ ಕಾಣ್ತಾ ಇದೆ ನಿಮಗೆ ವೈಟ್ ಆ್ಯಂಡ್ ಬ್ಲ್ಯಾಕು ವೈಟ್ ಆ್ಯಂಡ್ ಬ್ಲ್ಯಾಕು ಬೀಟಲು. ಸೊ ನೋಡ್ರಿ ಅಲ್ಲಿ ನೋಡ್ರೆ ಬೆರಿ ಬೀಟ್ ಬ್ಲ್ಯಾಕ್ ಇದೆ, ಇಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ. ಸೊ ನಿಮ್ಗೆ ಯಾವುದೇ ಥರ ಕಲರ್ಸ್ ಬೇಕು ಅಂತ ಏನೇ ಒಂದು ಡೌಟ್ ಇದ್ದರೂ ಅದೇ ಕಲರಲ್ಲೇ ತಂದುಕೊಡ್ರಿ ಅಂದರೂ ಸಿಗುತ್ತೆ ಸರ್. ನಮಗೆ ಬುಕ್ಕಿಂಗ್ ಮಾಡೋ ಟೈಮಲ್ಲಿ ಹಿಂಗೆ ಇರಬೇಕು ಅಂತ ಹೇಳಿದ್ರೆ ನಾವು ಹಂಗೆ ತರಿಸ್ಕೊಡ್ತೀವಿ ನೋಡ್ರಿ. ಅದು ಯಾಕಂದ್ರೆ ಕುರಿಗಳೆಲ್ಲ ಆ ಕಡೆ ಕಡೆ ಹೋಗ್ತಾ ಇದೆ. ಸೊ ಒಂದಕ್ಕೆ ಹಿಡಿದು ತೋರಿಸ್ತಾ ಇದೀವಿ ನೋಡ್ರಿ. ಶಿರೋಯಿ ನಿಮ್ಗೆ ಫೀಮೇಲ್ ರೀ ಇದು, ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ. ಕ್ವಾಲಿಟಿ ನೋಡ್ರಿ ಹೆಂಗಿದೆ ಅಂತ ಅಂದು. ಫಸ್ಟ್ ಕ್ಲಾಸ್ ಕ್ವಾಲಿಟಿ ಇದೆ ರೀ. ಒಂದೇ ಒಂದ್ ಸ್ವಲ್ಪ ಕೂದಲು ಉದುರೋಗಿರೋದಾಗ್ಲಿ ಏನು ಇಲ್ರಿ, ಫಸ್ಟ್ ಕ್ಲಾಸ್ ಇದೆ ನೋಡ್ಕೋಬಹುದು. ಹಂಗೆ ನಿಮ್ ಮುಂದೆ ಒಂದ್ ಬೀಟಲ್ ಇದೆ, ಇದು ಶಿರೋಯಿ ಇದೆ, ಅದು ನೋಡ್ತಾ ಇರ್ಬೋದು. ಅದು ಬಂದು ಮೇಲು, ಅದು ಹೆಂಗಿದೆ ನೋಡ್ರಿ ಸರ್ ಕ್ವಾಲಿಟಿ. ಅದನ್ನು ಫಸ್ಟ್ ಕ್ಲಾಸ್ ಇದೆ ವಿತ್ ಪ್ಯಾಚಸ್ ಇದೆ ನೋಡಿ, ಫಸ್ಟ್ ಕ್ಲಾಸ್ ಇದೆ. ಅದು ಯಾವುದೇ ತರದ ನಿಮ್ಗೆ ಚೆನ್ನಾಗೇ ಇಲ್ಲ ಅಂತ ಅನ್ನಿಸ್ಬಾರ್ದ್ರ ಅಷ್ಟು ಫಸ್ಟ್ ಕ್ಲಾಸ್ ಇದೆ ಅದು. ನಿಮ್ಗೆ ಯಾವುದೇ ಥರ ಡಿಮ್ಯಾಂಡ್ ಇರಲಿ, ಯಾವುದೇ ಥರ ನಿಮಗೆ ಇಷ್ಟ ಆಗಿರೋದು ಫೋಟೋಸ್ ಇದ್ರೆ ಅವೆಲ್ಲ ನಮಗೆ ಕಳಿಸ್ಕೊಡ್ರಿ, ಅದೇ ಥರದ್ರಲ್ಲೇ ನಿಮಗೆ ತರಿಸ್ಕೊಡ್ತೀವಿ ರೀ ನಾವು.
ಲಾಂಗ್ ಜರ್ನಿ ಮಾಡಿ ಬಂದಿದೆ, ಸೊ ಅದಕ್ಕೆ ಎಲ್ಲ ರೆಸ್ಟ್ ಮಾಡ್ತಾ ಇದೆ. ನೀವು ನೋಡ್ಬೋದು ನಾವ್ ಯಾವತ್ತೇ ಆಗ್ಲಿ ಮಿನಿಮಮ್ ಅಂದ್ರೆ 3 ದಿನ ಇಟ್ಟಿನೇ ನಿಮ್ಗೆ ಕೊಡೋದು. ನೀವೇನೋ ಅನ್ಕೋಬಹುದು ತಾನ್ಸಿ ಮತ್ ವಾಪಸ್ ನಮ್ಗೆ ಕೊಡ್ತಾರೆ ಅಂತ, ಆತರ ಯಾವತ್ತೂ ಮಾಡಲ್ಲ. ಯಾಕಂದ್ರೆ ಅದು ಜರ್ನಿ ಮಾಡಿ ಬಂದಿರುತ್ತೆ, ಅದು ಒಂಥರ ಪ್ರಾಣಿ ತರ. ಸೊ ಅದ್ರ ಸಲುವಾಗಿ ನಾವು 2 ದಿನ ಅಥವಾ 3 ದಿನ ಇಲ್ಲಿ ನಮ್ಮ ಫಾರ್ಮ್ ಅಲ್ಲಿ ಇಟ್ಕೊಂಡು ಆಮೇಲೆ ನಿಮ್ಗೆ ಕಳ್ಸ್ಕೊಡೋದು. ಸೊ ನೀವ್ ಅನ್ಕೋಬಹುದು ನಮ್ಗೆ ಹಂಗಂಗೆ ತರಿಸ್ತಾರೆ ಮತ್ತೆ ವಾಪಸ್ ನಮ್ಗೆ ಕೊಡ್ತಾರೆ ಅಂತ, ಆತರ ಯಾವತ್ತೂ ಆತರ ತಪ್ಪು ಮಾಡಕ್ಕೆ ಹೋಗಲ್ಲ ನಾವು. ಯಾಕಂದ್ರೆ ಅದು ಒಂದ್ ಜೀವ ಇರೋ ಪ್ರಾಣಿ, ಅದ್ರದ್ದು ಕಷ್ಟ ನಾವು ಅದಕ್ಕೇನ್ ಮಾತು ಬರಲ್ಲ, ನಾವೇ ತಿಳ್ಕೊಬೇಕಾಗುತ್ತೆ.